ಯೋ ಶ್ರೀನಿವಾಸ ಏನಯ್ಯ ನಿನ್ನ ಮಹಿಮೆ ಇರ್ಲಿ ಇರ್ಲಿ ಇನ್ನೂ ಎಷ್ಟು ದಿನ ಆಫ್ಟರ್ ಆಲ್ 30 ಡೇಸ್ ಒಂದ್ಸಲ ಕೈಗೆ ದುಡ್ಡು ಬಂದು ಸೇರ್ಲಿ ಆಮೇಲಿಂದ ಎಷ್ಟು ಜನ ಬೇಕಾದ್ರೂ ಕರ್ಕೊಂಡು ಬರಿವಿರತ್ತೆ ನನಗೆ ಈಗ ನೆನಪಾಯ್ತು ನಮ್ಮ ಅಜ್ಜಿ ಅರ್ಕೆ ಹೊತ್ಕೊಂಡಿದ್ಲು ಏನಂತ ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನದ ಸುತ್ತಲೂ 9 ಸಾರಿ ಉರುಳು ಸೇವೆ ಮಾಡಬೇಕು ಅಂತ नमज्जी नोड़ता गोत्तागुत्ते ಉರುಳು ಸೇವೆ ಮಾಡಕ್ಕೆ ತಾತಾ ಇನ್ನೆ ನಾನ ಅಂದ್ರೆ ಅದೇನಪ್ಪ ಅಂತಂದ್ರೆ ಗೋವಿಂದ ನಿನಗೆ ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ಕೈಯಿಂದ ಉರುಳು ಸೇವೆ ಮಾಡ್ಸಪ್ಪ ಅಂತ ಹೇಳಿ ಮೇಲಕ್ಕೆ ಹೋಗ್ಬಿಟ್ಲು ನಾನು ಉರುಳು ಸೇವೆ ಅದು ತಂದೆನಲ್ಲಿ ಮಾಡಬೇಕಾ ನನ್ನ ಕೈಲ ಆಗಕ್ಕಿಲ್ಲ ನಮ್ಮ ಅಜ್ಜಿ ಆಸೆ ನೆರವೇರಿಸಲೇಬೇಕು ನೀನ್ ಬೇಕಾದ್ರೆ ಉರುಳು ಸೇವೆ ಮಾಡಿ ನಿಮ್ಮ ಅಜ್ಜಿ ಆಸೆ ನನ್ನ ನೆರವೇರಿಸು ಸರಿ ಹಾಗಾದ್ರೆ ನಿಂಗ್ ದುಡ್ಡು ಬೇಡ ಅಂತ ಹೇಳಿದ್ದು ನಾನು ಹೇಳ್ರಿ ಹಾಗೆ ಹೇಳಿದೆ ಮತ್ತೆ ನಾನು ಹೇಳ್ದಂ ಕೇಳಿದ್ರೆ ತಾನೆ 1 ಕೋಟಿ ಬೇಡ ರೀ ರೀ ಅಮ್ಮ ಏನು ಇಷ್ಟ ಅನ್ನಿರೋದು ಬೇಡ ರೀ ನಿಮ್ಮ ತಮ್ಮ ಏರಿ ಚಳಿ ಆಗ್ತಾ ಇದೆ ಇನ್ನೇನ್ ಬಿಸಿ ಆಗುತ್ತಾ ತಡ್ಕೋ ಏನ್ ಸುಮ್ಮನೆ ಉರುಳುತ್ತಾ ಇದೆಯಲ್ಲ ಡ್ಯಾನ್ಸ್ ಮಾಡ್ಕೊಂಡು ಉರುಳೆ ಏ ಗೋವಿಂದ ಗೋವಿಂದ ಅಂತ ಕೂಗೆ ಅಜ್ಜಿ ಗೋವಿಂದ ನಿನ್ನ ಅಜ್ಜಿ ಮೇಲೆ ಇಂದ ಕೆಳಗೆ ಬಿದ್ದಾಯ ಗೋವಿಂದ ನಿನ್ನ ಮಗಳ ಮಂಗಳಾರತಿ ಅಕ್ಕ ಗೋವಿಂದ 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 ಅಜ್ಜಿ ಗೋವಿಂದ 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 ಮೆಲ್ಲಗೆ ಡಾರ್ಲಿಂಗ್ ಇಲ್ಲಿ ಜೋರಾಗುತ್ತಡೆ ರೀ ಕಾಫಿ ಕೊಡ್ಲಾ ಏಯ್ ನೀ ನಾಕೆ ಬಂದೆ ಇಲ್ಲಿ ನಾನು ಕರೆದೆ ಬರಬಾರದು ಅಂತ ಗೊತ್ತಿಲ್ಲ ಗಂಡನ ಹತ್ರ ಬರಕ್ಕೂ ಕರೆಸ್ಕೊಬೇಕಾ ಗಂಡನ ಬರಿ ಹೆಸರಿಗೆ ಮಾತ್ರ ನಾನು ನಿನ್ನ ಗಂಡ ಕಣೆ ಇವಳು ನನ್ನ ಡಾರ್ಲಿಂಗ್ ಕಾಲ್ ನೋಯ್ತಾ ಇದೆ ನಾನು ಒತ್ತಲಚಿನ ಡಾರ್ಲಿಂಗ್ ನೀವು ನನ್ನ ಮೈ ಒತ್ತಿದ ಸಾಕು ಕಾಲ್ ಒತ್ತೋದಕ್ಕೆ ಅವಳಿಗೆ ಹೇಳಿ ನಾನು ಯಾಕೆ ನಿನ್ನ ಕಾಲ್ ಒತ್ತಬೇಕು ಡಾರ್ಲಿಂಗ್ ನೋಡಿ ಇವಳು ನನ್ನ ಕಾಲ್ ಇಸ್ಕೋದಿಲ್ಲ ಅಂತಿದಾಳೆ ಡೋಂಟ್ ವರಿ ಡಾರ್ಲಿಂಗ್ ಏಯ್ ಅವಳ ಕಾಲ್ ಒತ್ತೆ ರೀ ನಾನು ನಿಮ್ಮ ಹೆಂಡತಿ ಹೋಗಿ ಹೋಗಿ ಯಾವುದು ಮೂರ್ ಕಾಸನೊಳಗೆ ನಾನು ಕಾಲ್ ಒತ್ತಬೇಕಾ ನೆವರ್ ನೀನು ನನ್ನ ಹೆಂಡತಿನ ಇವಳು ನನ್ನ ನಿಜವಾದ ಹೆಂಡತಿ ನೀನ್ ಕೊಡ್ತಿರೋ ಪ್ರೀತಿನ ನನಗೆ ಇವಳು ಕೊಡ್ತಾ ಇದ್ದಾಳೆ ಸುಮ್ಮನೆ ಕಾಲ್ ಒತ್ತೆ ಇಲ್ಲ ಅಂದ್ರೆ ಕೋಟಿ ಇಷ್ಟಕ್ಕೆ ಕೂಪಿಸ್ಕೊಂಡ್ ಬಿಟ್ರಾ ओके ना